ನದಿಯಲ್ಲಿನ ಮರಳ ರಕ್ಷಣೆಗಾಗಿ ಪ್ರಾಣ ಬಿಟ್ಟೆವು ಮರಳು ಬಿಡೆವು ಹಾಗೂ ಮರಳು ಸಾಗಿಸಲು ನೀಡಿರುವ ಟೆಂಡರ್ ರದ್ದುಪಡಿಸುವಂತೆ ಒತ್ತಾಯಿಸಿ ಚಳ್ಳಕೆರೆ ತಾಲೂಕಿನ ತೊರೆಬೀರನಹಳ್ಳಿಯ ವೇದಾವತಿ ನದಿಯ ತಟ್ಟದ ಹತ್ತಿರ ವಿವಿಧ ರೈತ ಸಂಘಗಳ ಜೊತೆ ರೈತರು ಹಾಗೂ ಕಾರ್ಯಕರ್ತರು ಬುಧವಾರ ಜಾನುವಾರುಗಳೊಂದಿಗೆ ಪ್ರತಿಭಟನೆ ನಡೆಸಿದರು। ಗುತ್ತಿಗೆದಾರರು ಮರಳು ತೆಗೆಯಲು ಮುಂದಾದ ವೇಳೆ ರೈತರು ತಡೆದು ಸುಮಾರು ವರ್ಷಗಳಿಂದ ವೇದಾವತಿ ನದಿಯಲ್ಲಿ ಮರಳನ್ನು ಕಾಪಾಡಿಕೊಂಡು ಅದರ ರಕ್ಷಣೆಗೋಸ್ಕರ ನಿರಂತರ ಪ್ರತಿಭಟನೆ ಜೊತೆ ಹೋರಾಟ ಮಾಡಿಕೊಂಡು ಬರಲಾಗಿದೆ। ಆದರೆ ರೈತರ ವಿರೋಧದ ನಡುವೆಯೂ ಮರಳು ಮಾರಾಟಕ್ಕೆ ಟೆಂಡರ್ ನೀಡಲಾಗಿದೆ। ಇದರಿಂದ ಸುತ್ತಲಿನ ರೈತರಿಗೆ ತೊಂದರೆಯಾಗುತ್ತಿದೆ। ನದಿಯ ಸುತ್ತ ನೂರಾರು ರೈತರು ನದಿಯ ಅವಲಂಬಿತರಾಗಿದ್ದಾರೆ। ಅಲ್ಲದೆ ಹಲವು ವರ್ಷಗಳಿಂದ ಬೋರ್ವೆಲ್ ಮೂಲಕ ಕೃಷಿ ನಡೆಸುತ್ತಿದ್ದಾರೆ। ಇಲ್ಲಿ ಮರಳು ಎತ್ತುವಳಿಯಿಂದ ಅಂತರ್ಜಲಕ್ಕೆ ಧಕ್ಕೆಯಾಗುತ್ತಿದ್ದು ಕೊಳವೆ ಬಾವಿ ನೀರು ಕುಸಿಯುತ್ತಿದೆ ಎಂದರು। ಇದರಿಂದ ಕುಡಿಯುವ ನೀರಿಗೂ ಸಮಸ್ಯೆ ಉಂಟಾಗಲಿದೆ। ಹೀಗಾಗಿ ಕೂಡಲೇ ಮರಳು ಟೆಂಡರ್ ರದ್ದುಪಡಿಸಬೇಕೆಂದು ಜಾನುವಾರುಗಳೊಂದಿಗೆ ಪ್ರತಿಭಟನೆ ನಿರತರು ಒತ್ತಾಯಿಸಿದರು। ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರದ ದ್ವಂದ್ವ ನಿಲುವು ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ। ಕಳೆದ 10 ವರ್ಷಗಳಿಂದ ಬರಗಾಲದಿಂದ ಇನ್ನೂ ಚೇತರಿಸಿಕೊಂಡಿಲ್ಲ। ಆದರೆ ಈಗ ವೇದಾವತಿ ನೀರು ಬಂದು ಕೊಂಚ ನಿರಾಳವಾಗಿದೆ। ಆದರೆ ವೇದಾವತಿ ಮಡಿಲು ಹಗೆಯುವ ಕೆಲಸ ಮಾಡುವುದರಿಂದ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ಎಂದರು। 3 ವರ್ಷಕ್ಕೆ ಮಾಡ್ತಾರೋ ಯಾವಾಗ ಮಾಡ್ತಾರೋ ಅಲ್ಲಿವರೆಗೆ ನಾವು ಮಾಡ್ಕೊಡಲ್ಲ। ಹಂಗೆ ಇರ್ತೈತಿ, ನಾವು ಹೋರಾಟ ಚಳವಳಿನ ಯಾವತ್ತೂ ಮುಟ್ಟಕ್ಕೆ ಮಾಡಲ್ಲ, ನಿರಂತರವಾಗಿ ಚಳವಳಿ ಇರ್ತೈತಿ। ಸ್ಥಳೀಯ ಕ್ಷೇತ್ರದ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಇದರ ಬಗ್ಗೆ? ಜನಪ್ರತಿ ಪ್ರತಿನಿಧಿಗಳು ಏನು, ನಮ್ಮ ಶಾಸಕರು ಏನಿದ್ದಾರೆ ರಘುಮೂರ್ತಿ ಅವರು, ಅವರು ನಾವು ಪತ್ರ ಕೊಟ್ಟಿದ್ವಿ, ಫೋನ್ ಮಾಡಿದ್ದೀವಿ, ನಾನು ಎಲ್ಲರಿಗೂ ಹೇಳಿದ್ದೀನಿ, ವಿಧಾನಸೌಧದೊಳಗೆ ವರದಿ ಕೊಟ್ಟಿದ್ದೀನಿ, ಆ ವರದಿ ಬಂದ ಮೇಲೆ ನಿಮ್ಗೆ ವರದಿ ಕೊಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ। ಇನ್ನು ಗ್ರಾಮ ಪಂಚಾಯತ್ ಸದಸ್ಯ ರಾಜಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ಮರಳು ತೆಗೆದಿದ್ದೆ ಆದರೆ ಬರಡು ಭೂಮಿಯಾಗುವುದರಿಂದ ಎರಡು ಮಾತಿಲ್ಲ, ನದಿಗೆ ನೀರು ಬಂದಿದ್ದರಿಂದ ಅಂತರ್ಜಲ ಹೆಚ್ಚಾಗಿದ್ದರಿಂದ ಪಟ್ಟಣಗಳಲ್ಲಿ ಕೂಲಿ ಕೆಲಸಕ್ಕಾಗಿ ಹೋದವರೆಲ್ಲ ವಾಪಸಾಗಿ ವ್ಯವಸಾಯದ ಕಡೆ ಮುಖ ಮಾಡಿದ್ದಾರೆ, ಹಾಗಾಗಿ ಜೀವ ಬೇಕಾದರೆ ಬಿಟ್ಟೆವು ಮರಳು ಬಿಡೆವು ಎಂದಿದ್ದಾರೆ। ವೇದಾವತಿ ನದಿಗೆ ನೀರು ಬಂದಿರೋದ್ರಿಂದ ಇವತ್ತು ನಮ್ಮ ಹಳ್ಳಿ ಜನ ಹಳ್ಳಿ ಮಕ್ಕಳೆಲ್ಲ ಬಂದು ಇವತ್ತು ಇಲ್ಲಿ ಒಂದು ವ್ಯವಸಾಯ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ। ಮೊದಲು 1000 ಅಡಿ ಕೊರೆಸಿದ್ರು ನೀರು ಬರ್ತಾ ಇರಲಿಲ್ಲ, ಇವತ್ತು ಬರೀ 50 ಅಡಿ 60 ಅಡಿಗೆ ನೀರು ಬರ್ತಾ ಇದ್ದಾವೆ। ಹಂಗಾಗಿ ಈ ವೇದಾವತಿ ನದಿ ನೀರನ್ನು ಯಾವತ್ತು ಜೀವ ನದಿಯಾಗಿ ನಾವು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ರೈತರಲ್ಲಿ ಎಲ್ಲರ ಹತ್ರನು ಕೇಳ್ಕೊಂಡು ನಾವು ಒಗ್ಗಟ್ಟಾಗಿ ಇದನ್ನು ಹೋರಾಟ ಯಶಸ್ವಿಗೊಳಿಸೇಗೊಳಿಸ್ತೀವಿ। ನಮ್ಮ ಜೀವ ಹೋದರೂ ಚಿಂತೆ ಇಲ್ಲ, ನಾವು ಮರಳು ಬಿಡಲ್ಲ। ಈ ಮರಳು ಇರೋದ್ರಿಂದ ನಮಗೆ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗ್ತೈತೆ, ಅದರಲ್ಲೂ ಈ ಚಿತ್ರದುರ್ಗ ಡಿಸ್ಟಿಕ್ನಾಗೆ ನಮ್ಮ ಚಳ್ಳಕೆರೆ ತಾಲೂಕಿನಾಗ ಅತಿ ಜಾಸ್ತಿ ಅಡಿಕೆ ಗಿಡವನ್ನು ನಾಟಿ ಮಾಡಿದ್ದಾರೆ। ಅದು ಇದು ಮುಂದಿನ ದಿನಗಳಲ್ಲಿ ಮಲೆನಾಡು ಆಗ ಒಂದು ಚಾನ್ಸಸ್ಸು ಬಂದೇ ಬರುತ್ತೆ। ಈ ವೇದಾವತಿ ನದಿ ನೀರು ಶಾಶ್ವತವಾಗಿ ಹರಿದೇ ಹರಿಯುತ್ತೆ। ಈ ಮರಳನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ನಾವು ಮರಳನ್ನು ಎತ್ತೋದಕ್ಕೆ ನಾವು ಬಿಡೋದಿಲ್ಲ, ನಾವು ಶಾಶ್ವತವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ। ಸತತವಾಗಿ ನಮ್ಮ ರೈತರು ಹೊರ ಈ ನದಿ ಪಾತ್ರದಲ್ಲಿ ಮರಳೆತ್ತ ಗುತ್ತಿಗೆದಾರರು ಬಂದು ಮರಳೆತ್ತದ ವಿರುದ್ಧವಾಗಿ ಸೈಕಲ್ ಕೂತ್ಕೊಂಡು 25 ದಿನ ಆಯಿತು। ಯಾವುದೇ ಥರ ಸರ್ಕಾರ ನಮ್ಮ ಜಿಲ್ಲಾಡಳಿತ ತಾಲೂಕಾಡಳಿತದಲ್ಲಿ ಸಹಕಾರ ಮಾಡಿಲ್ಲ, ಇವ್ರಿಗೆ ಯಾವುದು ಸ್ಪಂದಿಸಿಲ್ಲ। ಒಂದಿನ ದಿನದಲ್ಲಿ ಇದೇ ಥರ ಆದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾಗೂ ಸಂಘ ಸಂಸ್ಥೆಗಳೆಲ್ಲ ಬಂದು ನಮ್ಮ ರೈತರ ಪರವಾಗಿ ನಾವು ಯಾವಾಗಲೂ ಇಲ್ಲೇ ಕೂರ್ತೀವಿ ಅಂತ, ಅವ್ರ ಜೊತೆಗೆ ನಾವು ಹೋರಾಟಕ್ಕೆ ನಾವು ಅವ್ರ ಜೊತೆಗೆ ಕೂರ್ತೀವಿ ಅಂತ ಈ ಎರಡು ಮಾತು ನಾವು। ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ।